ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ರಾಜ್ಯ ಸರ್ಕಾರ ಬಿದ್ದರೆ ನಾನು ರಾಜಕೀಯ ಬಿಡುತ್ತೇನೆ, ಬಿಡದೆ ಹೋದರೆ ನೀವು ಬಿಡ್ತೀರಾ ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶಪ್ಪರ್ ಅವರು ಬಿಜೆಪಿ ಶಾಸಕ ಆರ್ ಅಶೋಕ್ಕುಮಾರ್ಗೆ ಪ್ರಶ್ನಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ಸೇರಿದಂತೆ ಯಾವೊಬ್ಬ ಶಾಸಕ ಪಕ್ಷ ಬಿಡುವುದಿಲ್ಲ, ರಾಜ್ಯ ಸರ್ಕಾರ ಸ್ಥಿರವಾಗಿದೆ, 5 ವರ್ಷ ಪೂರೈಸಲಿದೆ ಎಂದರು. ಬಿಜೆಪಿಯನ್ನು ದೇಶದ ಜನರು ತಿರಸ್ಕರಿಸುತ್ತಿದ್ದಾರೆ. ಮೇ 23ರಂದು ಲೋಕಸಭೆ ಫಲಿತಾಂಶ ಪ್ರಕಟವಾದ ಮೇಲೆ ಬಿಜೆಪಿ ದೇಶದಲ್ಲಿ ಅಡ್ರೆಸ್ ಇಲ್ಲದಂತಾಗುತ್ತದೆ. ಬಿಜೆಪಿ ನಾಯಕರಿಗೆ ದಿಲ್ಲಿ ಹಾದಿ ಬಂದ್ ಆಗ್ತದೆ. ಬಿಜೆಪಿ ಮುಳುಗುತ್ತಿರುವ ಹಡಗು ಇದ್ದಂತೆ ಎಂದು ಲೇವಡಿ ಮಾಡಿದರು. ಕಾಂಗ್ರೆಸ್ನವರು ತಮ್ಮ ನಾಯಕನನ್ನು ಖುಷಿಪಡಿಸಲು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕೆಂದು ಹೇಳುತ್ತಿದ್ದಾರೆ. ಇದು ರಾಹುಲ್ ಮತ್ತು ದೇವೇಗೌಡರ ಮಧ್ಯೆ ಆಗಿರುವ ಒಪ್ಪಂದ. ಯಾರೋ ಒಬ್ಬಿಬ್ಬರು ಹೇಳಿದ ಮಾತ್ರಕ್ಕೆ ಮುಖ್ಯಮಂತ್ರಿ ಬದಲಾಗುವುದಿಲ್ಲ. ಈ ಕುರಿತು ಬಹಿರಂಗವಾಗಿ ಮಾತನಾಡುವುದು ತಪ್ಪು ಎಂದರು. ರಾಜ್ಯದಲ್ಲಿ ನಡೆದ 5 ಉಪಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದದ್ದು ಕೇವಲ 1 ಸ್ಥಾನ ಮಾತ್ರ. ಆದರೂ ಬಿಜೆಪಿಯವರು ಚಿಂಚೋಳಿ ಕುಂದಗೋಳ ನಾವೇ ಗೆಲ್ಲುತ್ತೇವೆ ಎಂದು ಬಿಜೆಪಿಯವರು ಹೇಳುತ್ತಿದ್ದಾರೆ. ಇದು ಸತ್ಯಕ್ಕೆ ದೂರು. ಎರಡೇ ಕಡೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸುತ್ತಾರೆ ಎಂದರು. ಚಿಂಚೋಳಿ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸುಭಾಷ್ ರಾಥೋಡ್ ಪರ ಮತಯಾಚಿಸಲು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮೇ 14ರಂದು ಚಿಂಚೋಳಿಗೆ ಬಂದು ಸಂಜೆ 5 ಗಂಟೆಗೆ ಬಹಿರಂಗ ಸಭೆ ನಡೆಸಿದರು ಎಂದರು. ದೇವೇಗೌಡ ತೆಲ್ಲೂರ್, ರವಿಶಂಕರ್ ರೆಡ್ಡಿ ಮುತ್ತಂಗಿ, RR ಪಾಟೀಲ್, MB ಅಂಬಲ್ಗಿ, ಸಿದ್ದಯ್ಯ ಸ್ವಾಮಿ, ಹನುಮಂತ್ ಪೂಜಾರಿ ಇದ್ದರು. ಮೀಟಿಂಗ್ ಮಾಡಂಗಿಲ್ಲ, ಇವ ನಾನೇ ಮಂತ್ರಿಯಾಗಿ ನಾನು PDO ಜೊತೆ ಮೀಟಿಂಗ್ ಮಾಡಂಗಿಲ್ಲ. ಕೋಡ್ ಆಫ್ ಕಂಡಕ್ಟ್ ಇದೆ ಅದು. ನಾನು ಬೀದರ್ನಲ್ಲಿ ಒಂದು TP ಕೊಟ್ಟು ಮತ್ತೆ ರದ್ದು ಪಡುತ್ತೇನೆ. ಹಾಗಾಗಿ BJPದವರಿಗೆ ಬೇರೆ ಕೆಲಸ ಇಲ್ಲ. ಏನಂದ್ರಿ, ನಮ್ಮ ಇದರಲ್ಲಿ ಎಲ್ಲರೂ ಪ್ರಾಮಾಣಿಕತೆಯಿಂದ ಜನರ ಪರವಾಗಿ ಕಾಳಜಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅವ್ರಿಗೆ ಗೊತ್ತಿದೆಯಾ, ಅವರು ಇನ್ನ ಪವರ್ನಾಗೇ ಇರಲಿಲ್ಲ. ಇಡೀ ರಾಜ್ಯದ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ತನ್ನ ಸ್ವಂತ ಮನೆಯಿಂದ ಏನಾದ್ರೂ ದುಡ್ಡು ಕೊಡ್ತೀನಂತ ವ್ಯಕ್ತಿ ಇದ್ದಾರೆ. ಇವ್ರೇನ್ ಮಾತು ಹೇಳ್ತಾರೆ ಅವ್ರ ಬಗ್ಗೆ? ನೋಡಿ, ನಾವು ಬಂದು ಇವತ್ತಿಗೆ 11 ತಿಂಗಳಾಯ್ತು. ನಾವು ಯಾರಿಗೂ ಇವತ್ತಿಂದ ಸೊಪ್ಪು ಹಾಕಿಲ್ಲ, ಮುಂದೆ ಹಾಕೋದಿಲ್ಲ. ಹೇಳಿ, ನಾವು ಮಾತು ಹೇಳ್ತಾ ಇದ್ದೀನಿ. ನಾವು ಬಂದು 11 ತಿಂಗಳಾಯ್ತು, ನಾವು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲಿಗೆಲ್ಲ ಅಲ್ಲ, ಅದು ಏನೋ ಕೋರ್ಟ್ ನಿಂದ ತಂದಿದ್ದಾರೆ ಅಂತೇಳಿ ಆಲ್ರೆಡಿ ನಾನು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಅದು ಕಾನೂನಾತ್ಮಕ ಏನೋದಲ್ಲ, ಯಾವ ರೀತಿ ಬಂದ್ ಮಾಡ್ಬೇಕು ಅದು ಬಂದ್ ಮಾಡ್ಬೇಕಂತ ಹೇಳಿದ್ದೀನಿ. ಮತ್ತೆ ಅದರಲ್ಲಿ ನಾನು ಬೇರೆ ಮಾತಿಲ್ಲ. ಇನ್ನ ನಿಮ್ ಗುಲ್ಬರ್ಗ ಚಲೋವ, ನಾವು ಬಂದ್ ಮಾಡಲ್ಲ, ನಾವು ಅದಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಸದಾ ರಾಜಕೀಯ ವೈರುದ್ಧಗಳಲ್ಲಿ ಮುಳುಗಿ ತೇಲುವ ಸಚಿವ DK ಶಿವಕುಮಾರ್ ಹಾಗೂ ಶಾಸಕ ಶ್ರೀರಾಮುಲು ಲೋಕಾಭಿರಾಮರಾಗಿ ಮುಖಾಮುಖಿ ಆಗಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ರಾಜಕೀಯ ಕಡುವೈರಿಗಳೆಂದೇ ಬಿಂಬಿತರಾಗಿರುವ ಇಬ್ಬರು ನಾಯಕರು ಇಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮುಖಾಮುಖಿಯಾಗಿದ್ದಾರೆ. ಕುಂದಗೋಳ ಅಸೆಂಬ್ಲಿ ಉಪಚುನಾವಣೆಗಾಗಿ ಪ್ರಚಾರ ನಡೆಸುತ್ತಿರುವ ಉಭಯ ನಾಯಕರು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆ ವೇಳೆ ಪರಸ್ಪರ ವಾಗ್ದಾಳಿ ನಡೆಸಿದ ನಾಯಕರು ಇದೀಗ ಅಸೆಂಬ್ಲಿ ಉಪಚುನಾವಣೆ ವೇಳೆಯೂ ವಾಕ್ಸಮರ ಮಾಡುತ್ತಿದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ಇಂದು ಇಲ್ಲಿನ ವಿಮಾನ ನಿಲ್ದಾಣದಲ್ಲಿ ರಾಮುಲು ಮುಖ ನೋಡುತ್ತಿದ್ದಂತೆ DK ಶಿವಕುಮಾರ್ ಅವರ ಕೈ ಹಿಡಿದು ಸ್ಮೈಲ್ ಕೊಟ್ಟಿದ್ದಾರೆ. ಬಳಿಕ ಅಕ್ಕಪಕ್ಕದಲ್ಲೇ ಕುಳಿತು ಕೆಲ ಹೊತ್ತು ಹರಟೆ ಹೊಡೆದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೌರ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರವಾಗಿದ್ದು ಈ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಶಿವಪ್ಪ ಆಲ್ಮೇಲ್ಕರ್ ಮಾತನಾಡಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಾಕಷ್ಟು ಅನುದಾನ ದುರ್ಬಳಕೆ ಮಾಡಿದ್ದಾರೆ. ಒಂದು ದಿನವೂ ಯಾವುದೇ ಸಭೆ ನಡೆಸಿಲ್ಲ, ಬೊಗಸೆ ಬಿಲ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಎತ್ತಿ ಹಾಕಲಾಗಿದೆ ಎಂಬ ಆರೋಪ ಕೇಳಿ ಬರುತ್ತಿದ್ದು ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಂತರ ದಲಿತ ಮುಖಂಡರಾದ ಸಿದ್ದು ದೊಡ್ಮನಿ ಹಾಗೂ ಭೀಮರಾವ್ ಗೌರ್ ಮಾತನಾಡಿ, 14ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದ ಅನುದಾನ ಕುರಿತು ಸಮಗ್ರ ತನಿಖೆಯಾಗಬೇಕು. ಈ ಅವ್ಯವಹಾರದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಹ ಭಾಗಿಯಾಗಿದ್ದು ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಶ್ರೀಶೈಲ್ ಪಾಟೀಲ್, ಶರಣು ಹೌಶೆಟ್ಟಿ, ಸಿದ್ದು ಜಮಾದಾರ್, ಬಾಬುಗೌಡ ಪಾಟೀಲ್, ಭೀಮು ಸಲ್ಗರ್, ಸಿದ್ದು ವಠಾರ, ಪ್ರಕಾಶ್ ದೊಡ್ಮನಿ, ವಿಠಲ್ ನಾಗರಳ್ಳಿ, ಚಂದ್ರಕಾಂತ್ ದೊಡ್ಮನಿ, ರಾಜು ಭಜಂತ್ರಿ, ರವಿ ಸಿಂಗೆ, ಸುರೇಶ್ ಬಳುಂಡ್ಗಿ, ಮಹಂತ್ ಗೌಡ್ ಪಾಟೀಲ್, ಕೃಷ್ಣಪ್ಪ ನಿಂಬರ್ಗಿ, ಬಸವರಾಜ್ ಜಮಾದಾರ್ ಸೇರಿದಂತೆ ಇತರರು ಇದ್ದರು.
ಮತ್ತೆ ಲೇಬರ್ ಪಗಾರ ಅದು 25 ಬಂದದ್ರಿ, ಅದನ್ನು ಕೇಳ್ದ. ನನ್ನ ಮನಿ ಬಿಲ್ ಮೂರು ಆಗ್ಯದ, ನಾಲ್ಕನೇ ಬಿಲ್ ಹಾಕಿ ಮನಿ ಪೂರ ಬಂಡ ಆಗ್ಯದ ಅಂದ್ರೆ 10,000 ರೂಪಾಯಿ ಅಂತ ಕೇಳಿ ನಾನು ಸ್ವಲ್ಪ ಕೂತ್ಬಿಟ್ಟಿನಿ. ನನ್ನ ಮುಂದೆ ಅಂದಿಲ್ಲ, ನಮ್ಮ ಅಣ್ಣನ ಮನೆ ಮುಂದೆ ಅಂದಾನ. ನೀರು ಏನ್ರಿ ಸರ, ಹಬ್ಸ ಬಂದ್ ಬಿತ್ತದ, ಮೋಟರ್ ಸುಟ್ಟದ, ನೀರು ಇದು ಮಾಡಿ ಅಂದ್ರೆ ಉಜ್ಜೆ ಕೊಡಿ ಅಂದ ನಮ್ಮ ಅಣ್ಣನ ಮಗನ ಮುಂದೆ. ನಮ್ಮ ಅಣ್ಣನ ಮಗ ಬಂದ ಹೇಳ್ದ, ಕಾಕ ಹಿಂಗ್ ಅಧ್ಯಕ್ಷ ಹಿಂಗ್ ಅಂದ ಹೇಳಿ. ಅದು ಈ ಉಚ್ಚಿ ಕುಡಿ ಅಂದ್ರೆ ಅರ್ಥ ಏನ್ರಿ ಇದ್ರದ್ದು? ಅಧ್ಯಕ್ಷ ಆಗಿ ಊರ್ ಎರಡು ಕೊಟ್ರ ಪಂಚಾಯ ಅಧ್ಯಕ್ಷ ಆಗಿ ಉಚ್ಚಿ ಕುಡಿ ಅಂತಾನಂದ್ರೆ ಇವ ಹೆಂಗ ಇವನಿಗೆ ರಾಜೀನಾಮೆ ಕೊಟ್ಟು ಹೋಗ್ಬೇಕವ? ಯಾವಾಗ ಗೌರವರಿಗೆ ನೀರು ಎರಡು ಕೊಟ್ರ ಮಂದಿಗೆ ನೀ ಉಚ್ಚಿ ಕುಡಿ ಅಂತಾನಂದ್ರೆ ಹೆಂಗ ಇದು? ಇದು ಭಾಳ ಕೇರ್ ತಗೋಬೇಕು. ಉಚ್ಚಿ ಕುಡಿ ಅಂದಾನಂದ್ರೆ ಇದು ಭಾಳ ಕೇರ್ ತಗೋಬೇಕು. ಇದು ನೀರಿನ ಸಮಸ್ಯೆ ಅದು ಸತ್ಯ. ಹೋಲ್ಗಳು ಅಡ್ಡೆ ಹೋಲವ್ರಿ, ಈ ಊರಿಗೆ ಇದ್ದ ನೀರು ಬಿಡ್ಲಿಕ್ಕಂದ್ರೆ ಎರಡು ರೋಡಿಗೆ ಅಡ್ಡೆ ಅವ. ಈಗ ಎರಡೇ ಇಡೀ ಶಾಲೆ ಒಳಗೆ ನಮ್ಮ ಪಂಚಾಯತಿ ಕಂಪ್ಯೂಟರ್ ಇಲ್ಲ, ಕಂಪ್ಯೂಟರ್ ಆಪರೇಟರ್ನೂ ಇಲ್ಲ. ನಮ್ಗೆ ನಮ್ಮ ಊರ ರೈತರು ಕೆಲಸ ಮಾಡಬೇಕಾದ್ರೆ ಒಂದು ಕಂಪ್ಯೂಟರ್ ಆಪರೇಟರ್ನೂ ಇಲ್ಲ ನಮ್ಮ ಪಂಚಾಯತಿಗೆ. ಯಾರೇ ಒಂದು ಕೆಲಸ ಮಾಡ್ಕೊಂಡು ಜಾಬ್ ಕಾರ್ಡ್ ಮಾಡಬೇಕಾದ್ರೆ ಒಬ್ಬರಿಗೆ 100 ರೂಪಾಯಿ ಕೊಟ್ಟು ಒಂದು ಜಾಬ್ ಕಾರ್ಡ್ ಮಾಡ್ಕೊಳಕ್ಕೆ ಇವತ್ತು ನಮ್ಮ ರೈತರು ಆ ಸ್ಥಿತಿಗೆ ಬಂದಾರಿ. ಅದನ್ನು ಆಗಲ್ಲ, ಅದನ್ನೂ ಆಗಲಿಕ್ಕಿಲ್ಲ. ಅದು ನೀವು ಮತ್ತೆ ಇನ್ನೇನು ಮಾತಾಡ್ರಿ, ಮಾತಾಡೋಣ ರೀ. ನೀನು ಕೇವಲ ಸ್ಟಾರ್ಟ್ರ ಅದು ಬೋಗಸ್ತೀರಿ. ಕೈಲಾಸಲಿಂಗನ ದೇವಸ್ಥಾನ ಹಿಂದ ಒಂದು ಬೋರ್ ಅದ ರೀ, ಅದಕ್ಕೆ ಮೋಟ್ರ್ ತಂದ್ರ ಹೊಸದು 75,000 ಇಟ್ಟು. ಅದು ಮೋಟ್ರ್ ರಿಪೇರಿಗೆ ಒಯ್ದವ್ರು ಹಳೆ ಮೋಟ್ರೇ ತಂದಿಲ್ಲ. ಅಧ್ಯಕ್ಷ ಪಿಡಿಯು ಮನೆಗಳು ನೋಡ್ರಿ, 86 ಮನೆ ಇವತ್ತು ಯಾವ್ಯಾವ ಸ್ಕೀಮ್ ಮನೆ ಬರಲಿ, ಇವತ್ತು ಅಂಬೇಡ್ಕರೇ ಬರಲಿ, ಮತ್ತು ಇವತ್ತು ಇಂದಿರಾವಾಜೇ ಬರಲಿ, ಬಸವೇ ಬರಲಿ, ಮತ್ತು ಪ್ರಧಾನಮಂತ್ರಿ ಮನೆಯೇ ಬರಲಿ, ಆ 20 ಮನೆ ಬಂದು ಅಂದ್ರೆ ನನಗೆ 5 ಎಷ್ಟು ಮನೆ ಬೇಕು? ಯಾವ ಕಾರಣದಿಂದ ಬೇಕು 5 ಮನೆ ಅಂದ್ರೆ ನಾ 50,000 ಖರ್ಚು ಮಾಡೀನಿ, 5 ಮನೆ ಎಷ್ಟು ಬೇಕು? ಅಲ್ಲ ಅಂದ್ರೆ 5 ಮನೆ ನಾವು ಕೊಡಲ್ಲ ಅಂದ್ರಲ್ಲ, ಒಂದು ಮನೆಗೆ 20,000 ರೂಪಾಯಿ ನನಗೆ ಎಷ್ಟು ಬೇಕು? ಕಾಗವಾಡ ತಾಲೂಕಿನ ಶೇಡ್ಬಾಳ್ ಪುಣ್ಯನಗರಿಯಲ್ಲಿ 12ನೇ ಶತಮಾನದಲ್ಲಿ ಕಟ್ಟಿಸಿದ ಶ್ರೀ ಶಾಂತಿಸಾಗರ್ ತೀರ್ಥಂಕರರ ಪುರಾತನ ಜೈನ ಚೈತಾಲಯ ಮುಂದೆ 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕಪ್ಪು ಶಿಲೆಯ ಮನಸ್ತಂಭದ ಮೇಲೆ 1008 ಕಲಶಗಳಿಂದ ಮಹಾಮಸ್ತಾಭಿಷೇಕ ಮಾಡಿ ಪಂಚಕಲನ ಮಹಾಪೂಜೆ ವಿಸರ್ಜನೆ ಮಾಡಲಾಯಿತು. ರಾಷ್ಟ್ರಸಂತ ವಿದ್ಯಾನಂದ ಮುನಿ ಮಹಾರಾಜರ ಜನ್ಮಭೂಮಿಯಾಗಿರುವ ಶೇಡ್ಬಾಳ್ ಪಟ್ಟಣದಲ್ಲಿ 12ನೇ ಶತಮಾನದಲ್ಲಿ ಕಟ್ಟಿಸಿದ ಪುರಾತನ ಜೈನ ಮಂದಿರ. ಇದೇ ಜೈನ ಮಂದಿರದಲ್ಲಿ ಉಪಾಧ್ಯಾಯವೆಂದು ಸೇವೆ ಮಾಡಿರುವ ವಿದ್ಯಾನಂದ ಮಹಾರಾಜರ ಆಶೀರ್ವಾದ ಮೇರೆಗೆ ದಿ ಕೇಶವ ಬಾವು ನಾಂದ್ರೆ ಇವರ ಸ್ಮರಣಾರ್ಥ ರಾಜಗೌಡ ಕೇಶವ ನಾಂದ್ರೆ, ತ್ಯಾತ ಸಾಹೇಬ್ ಪಾಯಗೌಡರ್ ಸಂಜಯ್ ಪಾಯಗೌಡರ್ ಇವರು 11 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಪ್ಪು ಶಿಲೆಯ ಜೀನ ಬಿಂಬ ನಿರ್ಮಿಸಿ ದಾನವಾಗಿ ನೀಡಿದ್ದಾರೆ. ಜೀನಸೇನ ಭಟ್ಟಾರಕ್, ಆಚಾರ್ಯ ದೇವಸೇನ, ಆಚಾರ ಧರ್ಮಸೇನ ಮಹಾರಾಜರು ಹಾಗೂ ಮುನಿ ಸಂಘದ ಸಾನ್ನಿಧ್ಯದಲ್ಲಿ ಚತುರ್ಮುಖ ಜೀನಬಿಂಬದ ಪಂಚಕಲ್ಯಾಣ ಮಹಾಪೂಜೆ ಮಂಗಳವಾರ ದಿನಾಂಕ 7ರಿಂದ ಶನಿವಾರ ದಿನಾಂಕ 11ರವರೆಗೆ ಜರುಗಿತು. ಕಾಗವಾಡ, ಅಥಣಿ, ರಾಯಬಾಗ್, ಚಿಕ್ಕೋಡಿ, ಶೇಡ್ಬಾಳ್, ಉಗಾರ್, ಐನಾಪುರ್, ನೆರೆಯ ಮಹಾರಾಷ್ಟ್ರ ರಾಜ್ಯದ ಮಿರಜ್, ಶಿರೋಳ್ ತಾಲೂಕಿನ ಗಡಿ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಿಂದ ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡು ಜೀನಬಿಂಬದ ಮೇಲೆ 1008 ಕಲಶಗಳಿಂದ ಮಹಾಮಸ್ತಾಭಿಷೇಕ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡರು. ಶನಿವಾರರಂದು ಪಂಚಕಲ್ಯಾಣ ಪೂಜೆ ಕೊನೆ ದಿನವಾಗಿದ್ದು ಈ ದಿನ ಮೋಕ್ಷ ಕಲ್ಯಾಣಕ ಪೂಜೆ ವಿಧಿ ಪ್ರತಿಷ್ಠಾಚಾರ್ಯ ಆನಂದ ಉಪಾಧ್ಯೆ, ಚಂದ್ರಕಾಂತ್ ಪಂಡಿತ್, ಭರತೇಶ್ ಉಪಾಧ್ಯೆ, ಬಾಹುಬಲಿ ಉಪಾಧ್ಯೆ, ದರ್ಶನ್ ಉಪಾಧ್ಯೆ, ಪ್ರವೀಣ್ ಉಪಾಧ್ಯೆ ಇವರು ನೆರವೇರಿಸಿದರು. ಸಂಜೆ ಆಚಾರ್ಯರಿಂದ ಧಾರ್ಮಿಕ ಸಭೆ ನೆರವೇರಿತು. ಮಂಗಲ ಪ್ರವಚನ ಮತ್ತು ಪಂಚಕಲ್ಯಾಣ ಮಹಾಪೂಜೆಯಲ್ಲಿ ವಿಶೇಷವಾಗಿ ಶ್ರಮಿಸಿದ ಶ್ರಾವಕ ಶ್ರಾವಕಿಯರಿಗೆ ಸನ್ಮಾನ ಸಮಾರಂಭ ನೆರವೇರಿತು. ಇದರಲ್ಲಿ ಪೂಜೆ ಯಜಮಾನ ಇತರ ಇಂದ್ರಗಳೊಂದಿಗೆ ವಿದ್ಯಾನಂದ ಮಹಿಳಾ ಮಂಡಳದ 65 ಸದಸ್ಯನಿಯರನ್ನ ಪೂಜಾ ಕಾಲದಲ್ಲಿ ಮುನಿಗಳಿಗೆ ಆಹಾರ ದಾನ ಇತರ ಸೇವೆ ನೀಡಿದ್ದರಿಂದ ಸನ್ಮಾನಿಸಲಾಯಿತು. ವೀರ ಸೇವಾದಳ, ವೀರ ಮಹಿಳಾ ಮಂಡಳ ಹಾಗೂ ಸ್ವಯಂ ಸೇವಕರಿಗೆ ಸನ್ಮಾನಿಸಿದರು. ಕಳೆದ 5 ದಿನಗಳಿಂದ ಶೇಡ್ಬಾಳ್ ಪಟ್ಟಣದಲ್ಲಿ ಪಂಚಕಲ್ಯಾಣ ಪೂಜೆ ನಿಮಿತ್ತ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತು. ಈಗ ಪೂರ್ಣ
ಶ್ರೀರಾಮ್ ನವಮಿ ನಿಮಿತ್ತ ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ಸಂಘಟನೆ ವತಿಯಿಂದ ಭವ್ಯ ಶೋಭಾಯಾತ್ರೆ ಮತ್ತು ಮೆರವಣಿಗೆ ಮಾಡಲಾಯಿತು. ಭಾರತ ದೇಶದ ಯುವಕರು ದಿನದಿಂದ ದಿನಕ್ಕೆ ನಮ್ಮ ದೇಶದ ಸಂಸ್ಕೃತಿಯನ್ನ ಮರೆಯುತ್ತಿದ್ದಾರೆ. ಅದಕ್ಕೆ ರಾಮ್ ಸೇನೆ ವತಿಯಿಂದ ನೆರೆ ರಾಜ್ಯದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರಸಿದ್ಧಿ ಪಡೆದ ಮೂಲಕಾಂಬ, ರೂಪ ಮೂಲಕಾಂಬ, ಲಾಠಿ ಕಾಟಿ, ಡೋಲ್ ತಾಶ ಹಾಗೂ ಶ್ರೀ ಹನುಮಾನ್ ಮೂರ್ತಿ, ರಾಮ್ ಮೂರ್ತಿ ಮತ್ತು ಭಗವಾನ್ ರಾಮ, ಸೀತೆ ಮತ್ತು ಹನುಮಾನ್ ದೇವರ ವೇಷಭೂಷವನ್ನು ಧರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಜನರಿಗೆ ಹಿಂದೂ ಧರ್ಮದ ಬಗ್ಗೆ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮಕ್ಕೆ ಸಿಪಿಐ ಕರುಣೇಶ್ ಗೌಡ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಪಿಎಸ್ಐ ಎಚ್ಡಿ ಮುಲ್ಲಾ, ಬಿಎಸ್ ತಳವಾರ್, ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಸ್ವಾಮೀಜಿ, ಶ್ರೀ ಪ್ರಾಣಲಿಂಗ ಸ್ವಾಮೀಜಿ, ನೀಲೇಶತಿ, ರಾಮ್ಸಿನ ಮುಖಂಡರ ಮಾಕಂದ್ ಕೊಂಡೋಸ್ಕರ್, ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ನಗರ ಸೇವಕಿ ಆಶಾ ವಿಜಯ್ ಟವಳೆ, ರಾಜು ಗುಂದೇಶಾಹ, ಪ್ರಸಾದ್ ಔಂದ್ಕರ್, ಶ್ರೀನಿವಾಸ್ ಚೌಹಾಣ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. आपण कार्यक्रम या ठिकाणी आपला या समाजाला दाखवित आहोत आणि आमचा या मागचा उद्देश एकच आहे की या ज्या या अयोध्येमध्ये आमचं जे प्रभू श्री रामचंद्रांचं मंदिर अर्धवट पडलेलं आहे ते सर्वात लवकरात लवकर ते पूर्ण न्यावं आणि सर्वांनी सहकार्य करावं याच्यामध्ये मागचा हा आहे. ಹೈದರಾಬಾದ್ ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟವು ಜಿಲ್ಲೆಯ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕ ಮಾಡಲು ಮೇ 25ರಂದು ಉದ್ಯೋಗ ಮೇಳ ಏರ್ಪಡಿಸಿದೆ. ಬೀದರ್ ನಗರದ ಹೊರವಲಯದಲ್ಲಿರುವ ಶರಣಬಸವ ಪಬ್ಲಿಕ್ ಶಾಲೆ ಹಾಗೂ ಅಪ್ಪ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೇ 25ರಂದು ಬೆಳಿಗ್ಗೆ 10ರಿಂದ ಸಾಯಂಕಾಲ 6ರವರೆಗೆ ಉದ್ಯೋಗ ಮೇಳ ನಡೆಯಲಿದೆ ಎಂದು ಶನಿವಾರ ಮಾಧ್ಯಮಗೋಷ್ಠಿಯಲ್ಲಿ ಒಕ್ಕೂಟದ ಅಧ್ಯಕ್ಷ ಸುನೀಲ್ ಹುಡುಗಿ ಹೇಳಿದರು. ಮೇಳದಲ್ಲಿ ಭಾಗವಹಿಸುವ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ಅಭ್ಯರ್ಥಿಗಳು ನೋಂದಣಿ ಶುಲ್ಕ ಪಾವತಿಸಿ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಮೇಳದಲ್ಲಿ ಶಾಲಾ ಸಮವಸ್ತ್ರ, ಸ್ಟೇಷನರಿ ವಸ್ತುಗಳು, ಶಾಲಾ ವಾಹನಗಳ ಕಂಪನಿಗಳು ಪಾಲ್ಗೊಳ್ಳಲಿವೆ ಎಂದು ತಿಳಿಸಿದರು. ಒಂದೇ ಕಡೆ ಬರೋದರಿಂದ ಅವರು ಒಂದೇ ಕಡೆ ಸೇರೋದರಿಂದ ಅವರು 16 ಸ್ಕೂಲ್ಗಳಿಗೆ ಇಂಟರ್ವ್ಯೂವನ್ನು ಅವರು ಫೇಸ್ ಮಾಡ್ಬೋದು. ಒಂದು ಅದರ ಜೊತೆಗೆ ಎಲ್ಲ ಶಾಲೆಯವರಿಗೂ ಕೂಡ ಎಲ್ಲ ಟೀಚರ್ಗಳು ಅಲ್ಲಿ ಇಂಟರ್ವ್ಯೂ ಬರಲಿಕ್ಕೆ ಸಾಧ್ಯತೆ ಆಗಿರೋದ್ರಿಂದ ಆ ಸ್ಕೂಲ್ನವರಿಗೂ ಕೂಡ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಆಪ್ಷನ್ ಇರ್ತದೆ. ಟೀಚರ್ಗಳಿಗೂ ಸ್ಕೂಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇರ್ತದೆ. ಇದು ಒಂಥರದ್ದು ಭಾಳ ಕಾಂಪಿಟೇಟಿವ್ ಆದಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಆ ಸಂದರ್ಭದಲ್ಲಿ ನಾವು ಸ್ಕೂಲ್ಗಳಿಗೆ ಮತ್ತು ಟೀಚರ್ಗಳಿಗೆ ಕಲ್ಪಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಏನು ಅಂತಂದರೆ ಅವರಿಬ್ಬರನ್ನ ಒಂದು ಶೆಲ್ಟ್ರಲ್ಲಿ ಅಂದರೆ ಒಂದೇ ಜಾಗದಲ್ಲಿ ಸೇರಲಿಕ್ಕೆ ಏನೇನು ಮೂಲಭೂತ ಅವಶ್ಯಕತೆಗಳು ಬೇಕೋ, ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಏನು ಬೇಕೋ ಅದೆಲ್ಲವೂ ನಾವು ಅವರಿಗೆ ಒದಗಿಸ್ತಾ ಇದ್ದೀವಿ.